ಇವತ್ತು ಸೀ ಗೆಣಸ್ ಅಲ್ಲಿ ಸ್ವೀಟ್ ಮಾಡೋಣ ನೋಡಿ ಗೆಣಸ್ ಅನ್ನ ಹಿಂಗೆ ಸಿಪ್ಪೆ ತೆಗೆದು ಈ ರೀತಿ ಹೆಚ್ಚಿಕೊಂಡಿದ್ದೀವಿ ದಪ್ಪ ಏಲಕ್ಕಿ ಮಾಮೂಲಿ ಏಲಕ್ಕಿ ಒಂದು ಕಪ್ ಬೆಲ್ಲ ಬೆಲ್ಲದಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೋಬೇಕು ಈಗ ಕುಕ್ಕರ್ ಅಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿಯಾಗಲಿ ದಪ್ಪ ಏಲಕ್ಕಿ ಮತ್ತು ಸಣ್ಣ ಏಲಕ್ಕಿ ಎರಡು ಏಲಕ್ಕಿನೂ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಗೆಣಸು ಇದು ಒಂದು ಎರಡು ನಿಮಿಷಗಳ ಕಾಲ ಹಿಂಗೆ ಇದರಲ್ಲಿ ಹುರ್ಕೋಬೇಕು ಒಂದು ಗ್ಲಾಸು ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಎರಡು ಮೂರು ವಿಷಲ್ ತಗೋಬೇಕು ನೋಡಿ ಗೆಣಸು ಬೆಂದೋಗಿದೆ ಈಗ ಇದಕ್ಕೆ ಕರಗಿಸ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲದ ಪಾಕ ಇದು ಒಂದು ಹತ್ತು ನಿಮಿಷಗಳ ಕಾಲ ಇದರಲ್ಲಿ ಹೀಗೆ ಬೇಯಬೇಕು ಇದರಲ್ಲಿ ಒಂದೆರಡು ಗೆಣಸು ಸ್ವಲ್ಪ ಹಾಗೆ ಮುರ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಗೆಣಸಿನ ಸ್ವೀಟು ರೆಡಿಯಾಗಿಬಿಟ್ಟಿದೆ ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ಸಿಹಿ ಗೆಣಸಿನ ಸ್ವೀಟು ರೆಡಿ